ಇವತ್ತಿನ ವಿಡಿಯೋದಲ್ಲಿ ಮೊಸರನ್ನವನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇದು ತುಂಬ ಸುಲಭ, ಒಂದು 10 ನಿಮಿಷದಲ್ಲಿ ನಮಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಬೆಳಗ್ಗೆ ಮಾಡಿಕೊಡ್ಬೋದು. ಹಾಗೆ ನಾನು ವಂದನ, ಮನೆ ತಿಂಡಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊಸರನ್ನ ಮಾಡಲಿಕ್ಕೆ ನಾನು ಸ್ವಲ್ಪ ದಾಳಿಂಬೆ ತಗೊಂಡಿದ್ದೇನೆ, 2 ಕಾಯಿಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು. ನೋಡಿ, ಸ್ವಲ್ಪ ಅನ್ನ ತಗೊಂಡಿದ್ದೇನೆ. ಇದು ಸೋನ ಮಸೂರಿ ಅಕ್ಕಿ ಅನ್ನ. ಈಗ ನೋಡಿ, ಬಿಸಿ ಇಲ್ಲ, ಬಿಸಿಯಾಗಿ ತಣ್ಣಗಾಗಿರುವ ಅನ್ನ. ಹಾಗೆ ಇದಕ್ಕೆ ನಾವೀಗ ಮೊಸರು ಹಾಕ್ಕೊಳ್ಳುವ ಅನ್ನಕ್ಕೆ. ನಿಮಗೆ ಎಷ್ಟು ಅನ್ನ ಉಂಟೋ ಅದನ್ನು ನೋಡಿಕೊಂಡು ಮೊಸರು ಹಾಕ್ಕೊಳ್ಳಿ ಆಯ್ತಾ. ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಒಳ್ಳೆಯದು ಮೊಸರನ್ನಕ್ಕೆ. ಏನು ಮಿಕ್ಸ್ ಮಾಡುವ. ಇದು ತುಂಬ ಸುಲಭವಾಗಿ ನಮಗೆ ಮಾಡ್ಕೊಳ್ಬಹುದು. ತುಂಬ ಕಡಿಮೆ ಟೈಮ್ ಸಾಕು ಇದಕ್ಕೆ ನಮಗೆ. ಸ್ವಲ್ಪ ಉಪ್ಪು ಹಾಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಈ ದಾಳಿಂಬೆಯನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಕಾಯಿ ಮೆಣಸನ್ನು ಹಾಕೊಳ್ತೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಸ್ವಲ್ಪ ಮೊಸರು ಕಡಿಮೆ ಆಯ್ತು, ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ನೀವು ಮೊಸರು ನೋಡ್ಕೊಂಡು ಹಾಕಿ, ತುಂಬ ನೀರು ಮೊಸರು ಹಾಕ್ಬೇಡಿ, ಗಟ್ಟಿ ಮೊಸರು ಆದ್ರೆ ಒಳ್ಳೇದಾಗ್ತದೆ. ಹಾಗೆ ಬಿಸಿ ಅನ್ನಕ್ಕೆ ಕಲಸ್ಕೊಳ್ಬೇಡಿ. ನೋಡಿ, ಮೊಸರನ್ನ ಆಗಿದೆ. ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಒಂದು ಒಗ್ಗರಣೆ ಮಾಡುವ. ನೋಡಿ, 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಹಾಕೊಳ್ಳಿ, ನಿಮ್ಮ ಹತ್ರ ತುಪ್ಪ ಇಲ್ಲಾದ್ರೆ ಎಣ್ಣೆ ಆದ್ರೂ ಆಗ್ಬಹುದು. ನಾನಿಲ್ಲಿ ತುಪ್ಪ ಹಾಕೊಳ್ತಾ ಇದ್ದೇನೆ. ಹಾಗೆ ಈ ಕಡಲೆಬೇಳೆಯನ್ನು ಹಾಕೊಳ್ಳೋ, ಹಾಗೆ ಈ ಗೋಡಂಬಿಯನ್ನು ಹಾಕೊಳ್ಳೋ ನಾವು. ಚೆನ್ನಾಗಿ ಕುರ್ಕೊಳ್ಳ, ಸ್ವಲ್ಪ ಕೆಂಪಾಗ್ಬೇಕು ಇದು. ನೋಡಿ, ಇದು ಕಾದಿದೆ. ಇದು ಈಗ ಇದು ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋ. ನೋಡಿ, ಮೊಸರನ್ನಕ್ಕೆ ಹಾಕೊಳ್ಳೋ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಈಗ ಈಗ ನೋಡಿ, ಮೊಸರನ್ನ ರೆಡಿಯಾಗಿದೆ. ನೋಡಿ, ಇದು ಮೆಣಸೆಲ್ಲ ಹಾಕೊಳ್ಳುವಾಗ ಸ್ವಲ್ಪ ದೊಡ್ಡಕ್ಕೆ ತುಂಡು ಮಾಡಿ ಹಾಕಿ, ಸಣ್ಣಕ್ಕೆ ತುಂಡು ಮಾಡಿ ಹಾಕಿದ್ರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಖಾರ ಆಗ್ಬೋದು. ಈಗ ನೋಡಿ, ಮೊಸರನ್ನ ರೆಡಿಯಾಗಿದೆ. ಹಾಗೆ ಇವತ್ತಿನ ಮೊಸರನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.